ಜನರ ಮಧ್ಯೆ ಗೊಂದಲ ಸೃಷ್ಟಿ ಮಾಡೋದು, ಮಾಧ್ಯಮಗಳಲ್ಲಿ ಏನೋ ಒಂದು ಸೋರಿ ಪ್ಲಾಂಟ್ ಮಾಡೋದು, ಅದನ್ನ ಓಡಿಸುವಂಥದ್ದು, ಈಗೆಲ್ಲ ಗೊತ್ತಾಗಿದೆ. ನಾವು ಯಾವುದೇ ಆ ರೀತಿ ಆಪರೇಷನ್ ಮಾಡ್ತಾ ಇಲ್ಲ. ಬರೋದಕ್ಕೆ ತಯಾರಿಗಿರ್ತಕ್ಕಂಥ ಜನ ಇದ್ದಾರೆ, ನಾನು ಯಾಕೆ ಹೇಳ್ಬೇಕದನ್ನ ಇದಾರೆ. ಆದ್ರೆ ನಾವು ಯಾವುದೇ ಆಪರೇಷನ್ ಮಾಡ್ತಾ ಇಲ್ಲ, ಜನ ಬರೋದಕ್ಕೆ ತಯಾರಾಗಿದ್ದಾರೆ. ಬೇಕಾದ ಜನ ಇದ್ದಾರೆ, ಬೇಕಾದ ಜನ ಇದ್ದಾರೆ. ನಾವು ಅದ್ರಲ್ಲಿ ನಂಬಿಕೆ ಇಲ್ಲ. ಅದು ಅದು ಒಳ್ಳೆಯದಲ್ಲ, ಒಳ್ಳೆಯ ಸಂಸ್ಕೃತಿ ಅಲ್ಲ, ಒಳ್ಳೆಯ ಸಂಪ್ರದಾಯ ಅಲ್ಲ. ಬೇರೆ ಬೇರೆ ಪಕ್ಷದಿಂದ ಆಮಿಷ ತೋರಿಸಿ ನಮ್ಮ ಪಕ್ಷಕ್ಕೆ ಸೇರಿಸ್ಕೊಳ್ತಕ್ಕಂಥದ್ದು ಅಥವಾ ಸರ್ಕಾರ ರಚನೆ ಮಾಡೋಕ್ಕೆ ಸೇರಿಸ್ಕೊಳ್ತದ್ದು ಒಳ್ಳೆಯದಲ್ಲ, ಅದು ಆಗಬಾರ್ದು. ಆದರೆ BJP ಅವರ ಪ್ರಯತ್ನ ನಿರಂತರವಾಗಿದೆ, ಅದು ಯಶಸ್ಸು ಆಗೋದಿಲ್ಲ, ವಿಫಲರಾಗಿದ್ದಾರೆ. ಅದರಿಂದ ನಮ್ಮ ಕಾಂಗ್ರೆಸ್ನ ಒಬ್ಬ MLA ಕೂಡ ಹೋಗ್ತಾ ಇಲ್ಲ. ಯಡಿಯೂರಪ್ಪನವ್ರಿಗೆ ಬೇರೆ ಇನ್ನೇನು ಹೇಳಿಕೆ ಕೊಡೋಕೆ ಆಗ್ತಾ ಇಲ್ಲ. ಆಯ್ತಾ, ಕೆಲಸ ಆಗ್ತಾ ಇದೆಯೋ ಅದ್ರ ಬಗ್ಗೆ ಮಾತಾಡಬೇಕು ಹೊರತು ಅವರು ಎಲ್ಲಿ ವಾಸ್ತವ್ಯ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪ ಎಲ್ಲಿ ವಾಸ್ತವ್ಯ ಮಾಡ್ತಾರೆ ನಾನು ಮಾತಾಡಲ್ಲ? ಎಲ್ಲಿರ್ತಾರೆ, ಯಾರ ಜೊತೆ ಇರ್ತಾರೆ ನಾನು ಮಾತಾಡೋಕ್ಕಾಗ್ತದಾ? ಆಗೋದಿಲ್ಲ ಅವೆಲ್ಲ ವಿಚಾರಗಳು ಹೇಳೋದಕ್ಕೆ. ಅದಕ್ಕೋಸ್ಕರ ಅದ ವೈಯಕ್ತಿಕ ವಿಚಾರಗಳು, ವೈಯಕ್ತಿಕ ವಿಚಾರ ಎಲ್ಲಿ ಅವ್ರು ಮಾಡ್ಕೊಳ್ತಾರೆ, ಎಲ್ಲಿ ವಾಸ್ತವ್ಯ ಮಾಡ್ತಾರೆ ಅದೆಲ್ಲ ಮಾತಾಡಬಾರ್ದು. ನಾವು ಕೆಲಸ ಆಗ್ತಾ ಇದೆಯಾ ಇಲ್ವಾ ಅದು ಮುಖ್ಯ. ಯಡಿಯೂರಪ್ಪನವ್ರ ವರ್ಗಾವಣೆ ದಂಧೆ ಮಾಡಿರ್ತಕ್ಕಂಥ ದಾಖಲೆ ಅದು. ಅವ್ರ ಕಾಲದಲ್ಲಿ ಏನೇನು ಮಾಡಿದ್ದಾರೆ ಇವರೇನು, ಯಡಿಯೂರಪ್ಪನವ್ರು ಏನು ಸತ್ಯ ಹರಿಶ್ಚಂದ್ರನ ಅಥವಾ ಯಡಿಯೂರಪ್ಪನವ್ರು ಏನು ಭಾಳ ಪ್ರಾಮಾಣಿಕರ, ಏನೇನು ಮಾಡಿದ್ರೆ ನಿಮ್ಗೆಲ್ಲ ಗೊತ್ತಿದೆಯಪ್ಪ. ಯಾರೋ ಪಾಪ ಬೇರೆಯವ್ರು ಬಂದು ಮಾತಾಡಿದ್ರೆ ಒಪ್ಕೊಳ್ಬೋದು, ಇವ್ರ ಬಾಯಿಂದ ಇದೆಲ್ಲ ಬಂದರೆ ನಾವು ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಅವಶ್ಯಕತೆನೇ ಇಲ್ಲ. ಓಕೆ, ಥ್ಯಾಂಕ್ ಯು.